ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲೇ ಕಾಣೋ ಬೆಲ್ ಐಕಾನ್ ಕೂಡ ಒತ್ತಿ. ಹ್ಯಾಲೋ ಫ್ರೆಂಡ್ಸ್, ನಾನಿವತ್ತು ನಿಮ್ಮೆಲ್ಲರಿಗೂ ಮುಂಬೈ ಸ್ಟೈಲಲ್ಲಿ ವಡಾಪಾವ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಂ, ವಡಾಪಾವ ಅದರಲ್ಲೇನು ಸ್ಪೆಷಲ್ಲು? ಪಾವ್ ಮಾಡೋದು ತುಂಬಾ ಸ್ಪೆಷಲ್ಲು, ಅದರಲ್ಲೂ ಮುಂಬೈ ಸ್ಟೈಲಲ್ಲಿ ಅಂದರೆ ಸ್ಪೆಷಲಾಗಿ ಸಾಫ್ಟ್ ಆಗಿರುವಂಥ ಲಡಿ ಪಾವ್ನ ಮಾಡಿರ್ತಾರೆ. ಈ ಲಡಿ ಪಾವ್ನು ಕೂಡ ಈ ವಡಾ ಪಾವ್ ಜೊತೆಗೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ಲು. ಹಾಗಾದರೆ ಈ ಲಡಿ ಪಾವ್ ಹಾಗೆ ಮುಂಬೈ ವಡಾ ಪಾವ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ, ಬನ್ನಿ. ಮೊದಲನೇದಾಗಿ ಪಾವ್ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1 ಕಪ್ ಅಷ್ಟು ನಾನು ಬೆಚ್ಚಗಿರುವಂಥ ಹಾಲನ್ನು ತೊಗೊಂಡಿದ್ದೀನಿ. ತುಂಬ ಬಿಸಿ ಇರಬಾರ್ದು, ಬೆಚ್ಚಗಿರಬೇಕು. ಹಾಗೆ ಇದಕ್ಕೆ 2 ಟೀಸ್ಪೂನಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸಕ್ಕರೆ ಚೆನ್ನಾಗಿ ಹಾಲಲ್ಲಿ ಬೆರಿಬೇಕಾಗತ್ತೆ. ತುಂಬ ಬಿಸಿ ಇರಬಾರ್ದು ಹಾಲು ಹೇಳಿದಾಗೆ. ಈಸ್ಟ್ ಹಾಕ್ಕೊಂಡ್ರೆ ಅದು ಬೇರೆ ಥರನೇ ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಹಾಗಾಗಿ ವಾರ್ಮ್ ಆಗಿರುವಂಥ ಮಿಲ್ಕಿಗೆ 2 ಟೀಸ್ಪೂನ್ ಸಕ್ಕರೆ, ಹಾಗೆ 2 ಟೀಸ್ಪೂನ್ ಡ್ರೈ ಈಸ್ಟ್ನ ಹಾಕೋತಾ ಇದ್ದೀನಿ. ಡ್ರೈ ಈಸ್ಟು ನಿಮಗೆ ಎಲ್ಲ ಸೂಪರ್ ಮಾರ್ಕೆಟಲ್ಲೂ ಅವೈಲೇಬಲ್ ಇರುತ್ತೆ. ಈಗ ಸೂಪರ್ ಮಾರ್ಕೆಟ್ ಅವೈಲೇಬಲ್ ಇರೋದ್ರಿಂದ ನೀವು ತೊಗೊಂಬರ್ಬಹುದು. ಹಾಗೆ ಇದನ್ನು ಕಲಿಸ್ಬಿಟ್ಟು ಒಂದು 5 ನಿಮಿಷದ ತನಕ ಅದು ರೇಸ್ ಆಗೋದಕ್ಕೆ ಬಿಡಬೇಕಾಗತ್ತೆ. ಈಗ ಇದು 5 ನಿಮಿಷ ಆಗಿದೆ, ಈಸ್ಟ್ ಕೂಡ ಆ್ಯಕ್ಟಿವೇಟ್ ಆಗಿದೆ. ಇದಕ್ಕೆ ಈಗ ನಾನು 2 ಕಪ್ನಷ್ಟು ಮೈದಾ ಹಿಟ್ಟನ್ನು ಜಡಿ ಹಿಡ್ಕೋತಾ ಇದ್ದೀನಿ. ಮೆಷರಿಂಗ್ ಕಪ್ಪಲ್ಲಿ 2 ಕಪ್ಪಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ. ಇದನ್ನು ಕ್ಲೀನಾಗಿ ಈ ರೀತಿ ಜರಡಿ ಹಿಡ್ಕೊಂಬಿಟ್ಟೆ ಈ ಪಾವು ಮಾಡ್ಕೊಳ್ಳೋದಕ್ಕೆ ಹಾಕೋಬೇಕಾಗತ್ತೆ. ಈ ಬೌಲ್ಗೆ ಮೈದಾ ಹಿಟ್ಟು ಹಾಕ್ಕೊಂಡದ್ದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗತ್ತೆ. ನೀವು ಸ್ವೀಟ್ ಬನ್ ಮಾಡೋದಾದರೆ ಇದಕ್ಕೆ ಉಪ್ಪನ್ನು ಹಾಕ್ಕೊಳ್ಳದೆ ಬದಲು ಸ್ವಲ್ಪ ಸಕ್ಕರೆನ ಜಾಸ್ತಿ ಹಾಕ್ಕೋಬೇಕು. ಹಾಗೆ ಇದನ್ನು ಆ ಈಸ್ಟ್ ಮಿಕ್ಸ್ಚರ್ ಜೊತೆಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ಟೈಮಲ್ಲಿ ನೀವು ಹಾಲು ನೀರು ಏನು ಹಾಕ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಆ ಈಸ್ಟ್ ಮಿಕ್ಸ್ಚರ್ ಜೊತೆಗೆ ಕ್ಲೀನಾಗಿ ಒಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇನ್ನೂ ಬೇಕು ಅಂತ ಅನಿಸಿದ್ರೆ ಮಾತ್ರ ಹಾಲನ್ನು ಮಾತ್ರ ಹಾಕ್ಕೊಂಡ್ಬಿಟ್ಟು ಕಲಸ್ಕೋಬೇಕಾಗತ್ತೆ. ಈ ಲಡಿ ಪಾವ್ ಸ್ಪೆಷಾಲಿಟಿನೇ ಅದು. ಇದಕ್ಕೆ ನೀರನ್ನು ಯೂಸ್ ಮಾಡೋದಿಲ್ಲ, ಬರೀ ಹಾಲನ್ನು ಅಷ್ಟೇ ಯೂಸ್ ಮಾಡ್ಕೊಂಬಿಟ್ಟು ಇದನ್ನು ಕಲಸ್ಕೊಂಡಿರ್ತಾರೆ. ಹಾಗಾಗಿ ಈ ಬನ್ನು ತುಂಬಾ ಸಾಫ್ಟಾಗಿ ಸ್ಪಾಂಜಿಯಾಗಿ ಬಂದಿರುತ್ತೆ. ಈ ರೀತಿ ಸ್ವಲ್ಪ ಸ್ವಲ್ಪನೇ ಹಾಲನ್ನು ಆ್ಯಡ್ ಮಾಡ್ಕೋತಾ ಇದನ್ನು ಕೈಗೆ ಅಂಟ್ಕೊಳ್ಳೋ ರೀತಿಯಲ್ಲಿ ಕಲಸ್ಕೋಬೇಕಾಗತ್ತೆ. ಗಟ್ಟಿಯಾಗಿ ಕಲಸ್ಕೋಬಾರ್ದು, ಕೈಗೆ ಅಂಟ್ಕೋತಾ ಇರಬೇಕು. ಸ್ಟ್ರಿಂಗ್ ಸ್ಟ್ರಿಂಗಿಯಾಗಿ ಬರ್ತಾ ಇರಬೇಕು, ಅಲ್ಲಿ ತನಕನೂ ಇದನ್ನು ಹಾಲು ಹಾಕಿ ಕಲಸ್ಕೋಬೇಕು. ಈ ರೀತಿ ಕಲಸ್ಕೊಂಡಿದ್ದಾದಮೇಲೆ ಮೆತ್ತಗಾಗಿರುತ್ತೆ. ಈಗ ಇದನ್ನು ತುಂಬ ಚೆನ್ನಾಗಿ ನಾದ್ಕೋಬೇಕು. ಹಾಗೆ ಇದ್ರ ಜೊತೆಲೆ 2 ಟೀಸ್ಪೂನಷ್ಟು ಬೆಣ್ಣೆನ ಯೂಸ್ ಮಾಡ್ಕೋತಾ ಇದ್ದೀನಿ. ಜಾಸ್ತಿ ಬೇಡ, 2 ಟೀಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕಾಗತ್ತೆ. ಈ ಬೆಣ್ಣೆ ಕೂಡ ಹಾಕ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಒಂದು 10 ನಿಮಿಷಗಳ ಕಾಲ ಕ್ಲೀನಾಗಿ ನಾದ್ಕೋಬೇಕಾಗತ್ತೆ. ಈಸ್ಟ್ ಹಾಕ್ಕೊಂಡಿರೋದ್ರಿಂದ ಮೈದಾ ಹಿಟ್ಟಲ್ಲಿ ತುಂಬಾ ಚೆನ್ನಾಗಿ ಹೊಂದ್ಕೋಬೇಕು. ಹಾಗಾಗಿ ಇದನ್ನು 10 ನಿಮಿಷದ ತನಕ ಅದು ಕ್ಲೀನಾಗಿ ಸಾಫ್ಟ್ ಡೋ ಬರೋ ತನಕನೂ ಇದನ್ನು ಮಿಕ್ಸ್ ಮಾಡ್ಕೋತಾ ಕಲಸ್ಕೋಬೇಕಾಗತ್ತೆ. ಈ ರೀತಿ ಡೋ ರೆಡಿ ಆದಮೇಲೆ ಈ ಥರ ಒಂದು ಟಕ್ನ ಹಾಕ್ಕೊಂಬಿಟ್ಟು ಬೌಲ್ಗೆ ಒಂದು ಪ್ಲೇಟು ಅಥವಾ ಈ ರೀತಿ ಪ್ಲಾಸ್ಟಿಕ್ ಶೀಟ್ಸ್ನೋ ಗಟ್ಟಿಯಾಗಿ ಕೂತ್ಕೊಳ್ಳೋ ರೀತಿಯಲ್ಲಿ ಹಾಕಬೇಕಾಗತ್ತೆ. ಇದನ್ನು 1 ಅವರ್ ರೆಸ್ಟ್ ಮಾಡಬೇಕಾಗತ್ತೆ. ಈ ರೀತಿ 1 ಅವರ್ ರೆಸ್ಟ್ ಮಾಡಿದ್ಮೇಲೆ ಅದು ಡಬಲ್ ಸೈಜ್ ಆಗಿರುತ್ತೆ. ಹೀಗೆ ಡಬಲ್ ಸೈಜ್ ಆಗಿರೋದನ್ನು ಮತ್ತೆ ಕ್ಲೀನಾಗಿ ಈ ರೀತಿ ಪಂಚ್ ಮಾಡ್ಕೊಂಬಿಟ್ಟು ಮತ್ತೆ ಮೆತ್ತಗೆ ಕಲಸ್ಕೋಬೇಕಾಗತ್ತೆ. ಇನ್ನೊಂದು ಸತಿ ಇದನ್ನು ಒಂದು 2 ನಿಮಿಷದ ತನಕ ಮತ್ತೆ ನಾದ್ಕೋಬೇಕಾಗತ್ತೆ. ಈ ರೀತಿ ನೀವು ಎಷ್ಟು ಚೆನ್ನಾಗಿ ನಾದ್ಕೋತೀರಿ ನಿಮಗೆ ಅಷ್ಟು ಸ್ಪಾಂಜಿ ಹಾಕಿ ಬಂದು ಬರುತ್ತೆ. ಈಗ ನಾದ್ಕೊಂಡಿದ್ದಾದಮೇಲೆ ತೆಕ್ಕೊಂಬಿಟ್ಟು ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನಾಗಿ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಈ ರೀತಿ ಕಟ್ ಮಾಡ್ಕೋತಾ ಇದ್ದೀನಿ, ಈಕ್ವಲ್ ಸೈಜಲ್ಲಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ. ಈ ರೀತಿ ನಾನು 2 ಕಪ್ ಮೈದಾ ಹಿಟ್ಟಲ್ಲಿ ಒಂದು 8 ಬಾಲ್ಗಳಾಗಿದೆ, ಅಂದರೆ 8 ಬನ್ಗಳನ್ನ ನಾನು ಮಾಡ್ಕೋತಾ ಇದ್ದೀನಿ. ಈ ರೀತಿ ಮತ್ತೆ ಸಣ್ಣ ಸಣ್ಣ ಉಂಡೆಗಳನ್ನು ಕೂಡ ಟಕ್ ಹಾಕ್ಕೊಂಬಿಟ್ಟು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಈಗ ಎಲ್ಲ ಬನ್ಗಳು ರೆಡಿ ಆಗಿದೆ ಟಕ್ ಹಾಕ್ಕೊಂಬಿಟ್ಟು. ಈಗ ಒಂದು
ನಾನಿಲ್ಲಿ ಕೇಕ್ ಮಾಡಿ ತೊಗೊಂಡಿದ್ದೀನಿ, ನೀವು ಟ್ರೇ ಕೂಡ ತೊಗೋಬಹುದು. ಆದರೆ ಅಲ್ಯೂಮಿನಿಯಮ್ದಾಗಿರಬೇಕು ಅಥವಾ ಬೇಕ್ ಮಾಡುವಂಥ ಟ್ರೇ ಆಗಿರಬೇಕು. ಹೀಗೆ ಇದರಲ್ಲಿ ಸ್ವಲ್ಪ ಸ್ವಲ್ಪನೇ ಜಾಗನ ಬಿಟ್ಕೊಂಡ್ಬಿಟ್ಟು ಕ್ಲೀನಾಗಿ ಈ ರೀತಿ ಜೋಡಿಸ್ಕೊತಾ ಹೋಗಬೇಕಾಗತ್ತೆ. ಈ ರೀತಿ ಒಂದು ಸ್ಕ್ವೇರ್ ಮೌಲ್ಡ್ ತೊಗೊಂಡ್ರೆ ನಾನು 8 ಬನ್ನನ್ನು ಕೂಡ ಇದರಲ್ಲೇ ಮಾಡ್ಕೊಂಡಿದ್ದೀನಿ. ಸೊ ಇದಿಷ್ಟು ಮಾಡ್ಕೊಂಡಿದ್ದಾದಮೇಲೆ ಇದ್ರ ಮೇಲೂ ಕೂಡ ಒಂದು ಈ ರೀತಿ ಪ್ಲಾಸ್ಟಿಕ್ ಕವರಿಂಗ್ ಹಾಕ್ಬಿಟ್ಟು ಇದನ್ನು ಮತ್ತೆ 15 ನಿಮಿಷ ರೈಸ್ ಆಗೋದಕ್ಕೆ ಬಿಡಬೇಕಾಗತ್ತೆ. ಈ ರೀತಿ ಮತ್ತೆ ಇದು ಉಬ್ಕೊಂಡು ಬಂದಿರುತ್ತೆ. ಈಗ ಇದನ್ನೇನು ಡಿಸ್ಟರ್ಬ್ ಮಾಡೋದು ಬೇಡ. ಇದಕ್ಕೆ ನಾನೀಗ ಮಿಲ್ಕ್ ಬ್ರಷ್ನ ಮಾಡ್ತಾ ಇದ್ದೀನಿ. ಮಿಲ್ಕ್ ಬ್ರಷ್ ಅಂದರೆ ಮಾಮೂಲಿ ಹಾಲನ್ನು, ರೂಮ್ ಟೆಂಪ್ರೇಚರಲ್ಲಿರುವಂಥ ಹಾಲನ್ನು ಈ ರೀತಿ ಮೇಲ್ಗಡೆ ಬ್ರಷ್ ಮಾಡ್ಕೋಬೇಕಷ್ಟೆ. ಇದು ಮಾಡ್ಕೊಳ್ಳೋ ಕಾರಣ ಮೇಲ್ಗಡೆ ಸ್ವಲ್ಪ ಕಲರ್ ಚೆನ್ನಾಗಿ ಬರಲಿ ಅನ್ನೋ ಕಾರಣಕ್ಕೋಸ್ಕರ. ಬಟ್ ಲಡಿಪಾವನ ಈ ರೀತಿ ಹಾಲನ್ನು ಹಾಕ್ಕೊಂಡು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ವೈಟ್ ವೈಟ್ ಆಗಿ ಬರುತ್ತೆ. ಅದೇ ಲಡಿಪಾವ್ ಸ್ಪೆಷಾಲಿಟಿ. ನೀವು ಇದಕ್ಕೆ ಇನ್ನೂ ಸಕ್ಕರೆನ ಆ್ಯಡ್ ಮಾಡ್ಕೊಂಬಿಟ್ಟು ಆ ಮಿಲ್ಕ್ ಬ್ರಷ್ ಮಾಡೋದ್ರಿಂದ ನಿಮಗೆ ಪಾವ್ ಬನ್ನು ಹೇಗೆ ಬ್ರೌನ್ ಕಲರಲ್ಲಿ ಬರುತ್ತೋ ಅದೇ ರೀತಿ ಬರುತ್ತೆ. ಇದಿಷ್ಟು ರೆಡಿ ಮಾಡ್ಕೋಬೇಕು. ಹಾಗೆ ಇಲ್ಲಿ ನಾನು ಬೇಕ್ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲೆಯಲ್ಲಿ ಒಂದು ಸ್ಟ್ಯಾಂಡ್ನ ಇಟ್ಕೊಂಡ್ಬಿಟ್ಟು ಒಂದು 15 ನಿಮಿಷ ಪ್ರೀಹೀಟ್ ಮಾಡ್ಕೊಂಡಿದ್ದೀನಿ. ಈ ಪ್ರೀಹೀಟ್ ಮಾಡ್ಕೊಂಡಿರೋಂಥ ಕಡಾಯಿಗೆ ನಾನು ರೇಸ್ ಆಗಿರೋಂಥ ಮೌಲ್ಡ್ನ ಇಡ್ತಾ ಇದ್ದೀನಿ. ಈಗ ಬೇಕ್ ಮಾಡೋಕ್ಕಿಂತ ಮುಂಚೆನೂ ಇನ್ನೊಂದು ಸತಿ ಮಿಲ್ಕ್ ಬ್ರಷ್ನ ಮಾಡಬೇಕಾಗತ್ತೆ. ಮಿಲ್ಕ್ ಬ್ರಷ್ ಮಾಡಿಟ್ಟಾದಮೇಲೆ ಒಂದು ಲಿಡ್ನ ಹಾಕಿಬಿಟ್ಟು ಇದ್ರ ಮೇಲ್ಗಡೆ ಒಂದು 30-40 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಅದನ್ನು ಬೇಕ್ ಮಾಡ್ಕೋಬೇಕಾಗತ್ತೆ. ಇಷ್ಟು ನಾ ಬೇಕ್ ಮಾಡಿಕೊಂಡ್ರೆ ಈ ಪಾವ್ ಬನ್ನು ರೆಡಿ ಆಗುತ್ತೆ. ಲಡಿ ಪಾವ್ ಆಗಿರೋದ್ರಿಂದ ಇದು ಜಾಸ್ತಿ ಕಲರ್ ಬಂದಿರೋದಿಲ್ಲ. ನಾವು ಜಾಸ್ತಿ ಕಲರ್ ಬೇಕು ಅನ್ನೋದಾದರೆ ಹಾಲಿಗೆ ಸಕ್ಕರೆನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಬ್ರಷ್ ಮಾಡ್ಕೋಬೇಕು. ಇದಿಷ್ಟು ರೆಡಿ ಮಾಡಿಕೊಂಡ್ರೆ ಸಕ್ಕತ್ತಾಗಿರುವಂಥ ಬನ್ ರೆಡಿ ಆಗುತ್ತೆ. ಇದಕ್ಕೆ ವೆಟ್ ಕ್ಲಾತ್ ಹಾಕಿ ಸ್ವಲ್ಪ ಕೂಲ್ ಮಾಡಬೇಕು. ನೋಡಿ, ಈ ರೀತಿ ಒಂದು ಚಾಕುವಿನ ಸಹಾಯದಿಂದ ಸೈಡ್ನೆಲ್ಲ ಬಿಡಿಸ್ಕೊಂಡ್ಬಿಟ್ಟು ಆರಾಮವಾಗಿ ಆ ಮೌಲ್ಡ್ನಿಂದ ನೀವು ಪಾವನ ತೆಕ್ಕೋಬಹುದು. ತುಂಬ ಚೆನ್ನಾಗಿ ಕಲರ್ ಬಂದಿರುತ್ತೆ, ಸೀದ್ ಹೋಗಿರೋದಿಲ್ಲ, ತುಂಬ ಒಳ್ಳೆ ಕಲರು, ಹಾಗೆ ತುಂಬಾ ಪ್ಲಫಿಯಾಗಿ ಬಂದಿರುತ್ತೆ ಈ ಪಾವ್. ಸೊ ಎಷ್ಟು ಈಸಿಯಾಗಿ ನೀವು ಕೂಡ ಮನೆಯಲ್ಲೇ ಪಾವನ ಮಾಡ್ಕೋಬಹುದು. ಸೊ ಇಷ್ಟನ್ನ ಮಾಡಿಕೊಂಡ್ರೆ ಸಕ್ಕದಾಗಿರುವಂಥ ಮುಂಬೈ ಸ್ಟೈಲಲ್ಲಿ ಮಾಡ್ಕೋಬಹುದಾದಂಥ ಲಡಿ ಪಾವ್ ಸಕ್ಕದಾಗಿ ರೆಡಿ ಆಗತ್ತೆ. ಇಷ್ಟು ಪಾವ್ನ ರೆಡಿ ಮಾಡ್ಕೊಂಡಾದ್ಮೇಲೆ ಈಗ ವಡ ಪಾವ್ ಮಾಡ್ಕೊಳ್ಳೋದಕ್ಕೆ ವಡಗೋಸ್ಕರ ಒಂದು ಪ್ಯಾನ್ಗೆ ಒಂದು ಟೀಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು. ಬಿಸಿ ಆದಮೇಲೆ ಇದಕ್ಕೆ ನಾನು 1 ಟೀಸ್ಪೂನಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಇದಕ್ಕೆ ಸಾಸಿವೆ ಏನು ಹಾಕೊಳ್ಳೋ ಅಂಥ ಅವಶ್ಯಕತೆ ಇಲ್ಲ. ಹಾಗೆ ಜಾಸ್ತಿ ಮಸಾಲ ಕೂಡ ನಾ ಇಲ್ಲಿ ಹಾಕೋತಾ ಇಲ್ಲ. ಪ್ಲೇನ್ ಆಗಿರುವಂಥ ಒಂದು ವಡಾಪಾವನ ಮಾಡ್ತಾ ಇದ್ದೀನಿ. ಜೀರಿಗೆ ಸ್ವಲ್ಪ ಚಟಪಟ ಅಂದಮೇಲೆ ಇದಕ್ಕೆ ನಾನು ತುರಿದಿಟ್ಕೊಂಡಿರೋಂಥ ಶುಂಠಿ ಹಾಗೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ ಮಿಕ್ಸ್ಚರ್ನ ಇದಕ್ಕೆ ಹಾಕೋತಾ ಇದ್ದೀನಿ. ಬೆಳ್ಳುಳ್ಳಿ ಯೂಸ್ ಮಾಡೋರು ಬೆಳ್ಳುಳ್ಳಿ ಕೂಡ ಸಣ್ಣದಾಗಿ ಹೆಚ್ಚಿ ಹಾಕೋಬಹುದು, ಅಥವಾ ಶುಂಠಿ ಬೆಳ್ಳುಳ್ಳಿ ಪೀಸ್ನ ಕೂಡ ಯೂಸ್ ಮಾಡ್ಕೋಬಹುದು. ಬಟ್ ನಾನಿಲ್ಲಿ ಶುಂಠಿ ಅಷ್ಟನ್ನೇ ಹಾಕೊಂಡಿದ್ದೀನಿ. ಈಗ ಇದಕ್ಕೆ ಒಂದು 1/2 ಟೀಸ್ಪೂನಷ್ಟು ಅರಶಿನದ ಪುಡಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದಿಷ್ಟು ಒಗ್ಗರಣೆ ರೆಡಿ ಆಗುತ್ತೆ. ಈ ಒಗ್ಗರಣೆ ರೆಡಿ ಆದಮೇಲೆ ಬೇಯಿಸಿಟ್ಕೊಂಡಿರೋಂಥ ಆಲೂಗಡ್ಡೆನ ಈ ರೀತಿ ಸ್ಮ್ಯಾಶ್ ಮಾಡ್ಕೊಂಬಿಟ್ಟು ಇದಕ್ಕೆ ಹಾಕೋತಾ ಇದ್ದೀನಿ. ಈ ರೀತಿ ಮ್ಯಾಶ್ ಮಾಡಿಕೊಂಡು ಹಾಕ್ಕೊಂಡಾದಮೇಲೆ ಪೊಟ್ಯಾಟೊ ಎಲ್ಲ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಉಪ್ಪು ಆ್ಯಡ್ ಮಾಡ್ಕೊಂಡಾದಮೇಲೆ ಕ್ಲೀನಾಗಿ ಆ ಒಗ್ಗರಣೆ ಜೊತೆಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಜಾಸ್ತಿ ಎಣ್ಣೆ ಹಾಕೊಳ್ಳೋದಕ್ಕೆ ಹೋಗಬೇಡಿ ಈ ಪಲ್ಯನ ಮಾಡ್ಕೋಬೇಕಾದ್ರೆ. ತುಂಬಾ ಕಡಿಮೆ ಎಣ್ಣೆ ಯೂಸ್ ಮಾಡಿಕೊಂಡಷ್ಟು ನಿಮಗೆ ಆ ಉಂಡೆ ಕಟ್ಟೋದಕ್ಕೆ ಬರುತ್ತೆ ಈ ಆಲೂಗಡ್ಡೆ ಮಿಕ್ಸ್ಚರ್ನ. ಹಾಗಾಗಿ ಈ ರೀತಿ ಕಡಿಮೆ ಎಣ್ಣೆ ಯೂಸ್ ಮಾಡ್ಕೊಂಡ್ಬಿಟ್ಟೆ. ಈ ಒಗ್ಗರಣೆ ಮಾಡಿಕೊಂಡು ಆಲೂಗಡ್ಡೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡ್ಬಿಟ್ಟು ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೋಬೇಕು. ಇದಿಷ್ಟು ಮಾಡಿಕೊಂಡ್ರೆ ಈ ಆಲೂಗಡ್ಡೆ ಮಿಕ್ಸ್ಚರ್ ರೆಡಿ ಆಗುತ್ತೆ. ಇದನ್ನು ಈಗ ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡಬೇಕು. ಅಷ್ಟರಲ್ಲಿ ಇದಕ್ಕೆ ಒಂದು ಬ್ಯಾಟರ್ನ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಒಂದು ಬೌಲ್ಗೆ
ಒಂದು ಕಪ್ನಷ್ಟು ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಈ ಕಡಲೆ ಹಿಟ್ಟಿಗೆ ನಾನು ಒಂದು ಹಾಫ್ ಟೀ ಸ್ಪೂನಷ್ಟು ಹಿಂಗನ್ನ ಹಾಕೋತಾ ಇದ್ದೀನಿ. ಹಿಂಗನ್ನ ಹಾಕೊಳ್ಳೋದು ಬಿಡೋದು ನಿಮಗೆ ಆಪ್ಷನಲ್ಲು, ಹಾಕ್ಕೊಂಡ್ರೆ ಹಾಕೋಬೋದು ಇಲ್ಲಾಂದ್ರೆ ಇಲ್ಲ. ಹಾಗೆ ಇದಕ್ಕೆ ಹಾಫ್ ಟೀ ಸ್ಪೂನಷ್ಟು ಅರ್ಶಿನದ ಪುಡಿ, ಹಾಫ್ ಟೀ ಸ್ಪೂನಷ್ಟು ಅಥವಾ 1 ಟೀ ಸ್ಪೂನಷ್ಟು ನಿಮ್ಮ ಖಾರಕ್ಕೆ ಅನುಗುಣವಾಗಿ ಖಾರದ ಪುಡಿ, ಹಾಗೆ ಒಂದು ಹಾಫ್ ಟೀ ಸ್ಪೂನಷ್ಟು ಬೇಕಿಂಗ್ ಸೋಡಾ, ಮನೆಯಲ್ಲಿ ಯೂಸ್ ಮಾಡುವಂಥ ಸೋಡಾನೇ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಂಡ್ಬಿಟ್ಟು ಒಂದ್ಸತಿ ಕ್ಲೀನಾಗಿ ಈ ಡ್ರೈ ಇಂಗ್ರೀಡಿಯಂಟ್ಸ್ ಅಷ್ಟನ್ನೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಇದಿಷ್ಟು ಮಿಕ್ಸ್ ಆದಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಈ ಬಜ್ಜಿ ಬೋಂಡ ರೀತಿಯಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕಾಗತ್ತೆ. ನಿಮಗೆ ಆಲೂಗಡ್ಡೆ ಮಿಕ್ಸ್ಚರ್ನ ಇದರಲ್ಲಿ ಅದ್ದಿ ಹಾಕ್ಕೊಳ್ಳೋ ರೀತಿಯಲ್ಲಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗತ್ತೆ. ತುಂಬಾ ನೀರಾಗಿರಬಾರ್ದು, ಹಾಗೆ ತುಂಬಾ ಗಟ್ಟಿಯಾಗಿ ಕೂಡ ಇರಬಾರ್ದು. ಈ ರೀತಿ ಈ ಬ್ಯಾಟರ್ನ ರೆಡಿ ಮಾಡಿಕೊಂಡ್ರೆ ಇದು ಕೂಡ ರೆಡಿ ಆಗುತ್ತೆ. ಇಲ್ಲಿ ಆಲೂಗಡ್ಡೆ ಮಿಕ್ಸ್ಚರ್ ಕೂಡ ತಣ್ಣಗಾಗಿದೆ. ಈಗ ಇದನ್ನು ಸಣ್ಣ ಸಣ್ಣ ಉಂಡೆಗಳನ್ನ ಮಾಡ್ಕೊಂಡ್ಬಿಟ್ಟು ಎಲ್ಲ ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ. ಇಲ್ಲಿ ನಾನು ತೋರಿಸ್ತಾ ಇರೋವಂಥದ್ದು ಬೇಸಿಕ್ ವಡಾಪಾವು, ಹಾಗಾಗಿ ಆಲೂಗಡ್ಡೆ ಮಿಕ್ಸರು ಸಿಂಪಲ್ ಆಗಿ ಇದೆ. ಇದಿಷ್ಟು ರೆಡಿ ಆದಮೇಲೆ ಎಣ್ಣೆ ಕೂಡ ಬಿಸಿಯಾಗಿದೆ. ಈಗ ಈ ಆಲೂಗಡ್ಡೆನ ಉಂಡೆಗಳನ್ನ ಹಿಟ್ಟಿನಲ್ಲಿ ಡಿಪ್ ಮಾಡಿಬಿಟ್ಟು ಎಣ್ಣೆಯಲ್ಲಿ ಕರ್ಕೋಬೇಕಾಗತ್ತೆ. ಈಗ ಒಂದೊಂದೇ ಆಲೂಗಡ್ಡೆ ಉಂಡೆಗಳನ್ನ ಆ ಕಡಲೆ ಹಿಟ್ಟಿನ ಮಿಕ್ಸ್ಚರಲ್ಲಿ ಅದ್ಬಿಟ್ಟು ಈ ರೀತಿ ಬೋಂಡದ ರೀತಿ ಎಣ್ಣೆಯಲ್ಲಿ ಹಾಕೋತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ಬಿಟ್ಟು ಇದನ್ನು ಕರ್ಕೋಬೇಕಾಗತ್ತೆ. ಸೊ ಇದಿಷ್ಟು ಒಂದು ಸೈಡ್ಗೆ ಆಗಿದೆ ಅಂದಮೇಲೆ ಇನ್ನೊಂದು ಸೈಡ್ಗೂ ಕೂಡ ತಿರುಗಿಸ್ಕೊಂಬಿಟ್ಟು ಎರಡೂ ಕಡೆ ಕೂಡ ಕ್ಲೀನಾಗಿ ಕರ್ಕೋಬೇಕಾಗತ್ತೆ. ನೀವು ಇನ್ನೂ ಜಾಸ್ತಿ ಎಣ್ಣೆನ ಹಾಕ್ಕೊಂಡ್ರೆ ನಿಮಗೆ ಆರಾಮವಾಗಿ ಕರ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಈಗ ಇದು ಕ್ರಿಸ್ಪಿಯಾಗಿ ಹಾಗೆ ಗೋಲ್ಡನ್ ಕಲರ್ ಆಗೋ ರೀತಿಯಲ್ಲಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಈಗ ಇದು ಗೋಲ್ಡನ್ ಕಲರ್ ಕೂಡ ಆಗಿದೆ, ಹಾಗೆ ತುಂಬಾ ಚೆನ್ನಾಗಿ ಕಲರ್ ಬಂದಿದೆ, ಕ್ರಿಸ್ಪಿಯಾಗಿ ಕೂಡ ಆಗಿದೆ. ಈಗ ಈ ಎಲ್ಲ ಆಲೂಗಡ್ಡೆ ಬೋಂಡ ಅಥವಾ ವಡಾನ ಎಣ್ಣೆಯಿಂದ ತೆಗೆದಿಟ್ಕೋತಾ ಇದ್ದೀನಿ. ಇದ್ರ ಜೊತೆಲೆ ನಾನು ಒಂದು 4-5 ಹಸಿಮೆಣಸಿನ್ಕಾಯಿನೂ ಕೂಡ ಸ್ಪ್ಲಿಟ್ ಮಾಡಿಬಿಟ್ಟು ಕರೆದಿಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ತುಂಬ ಚೆನ್ನಾಗಿರುತ್ತೆ, ಹಾಗೆ ವಡ ಕೂಡ ರೆಡಿಯಾಗಿದೆ. ಈಗ ಈ ಮಾಡಿ ಇಟ್ಕೊಂಡಿರೋಂಥ ಪಾವನ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಮಧ್ಯದಲ್ಲಿ. ಹಿಂದ್ಗಡೆ ಸ್ವಲ್ಪ ಅದು ಅಂಟ್ಕೊಂಡಿರಬೇಕು, ಆ ರೀತಿಯಲ್ಲಿ ಇದನ್ನು ಕಟ್ ಮಾಡ್ಕೊಂಡ್ಬಿಟ್ಟು ಮಧ್ಯದಲ್ಲಿ ವಡ ಇಟ್ಬಿಟ್ಟು ಒಂದು ಹಸಿಮೆಣಸಿನ್ಕಾಯಿನ ಕರೆದಿರುವಂಥ ಹಸಿಮೆಣಸಿನ್ಕಾಯಿನ ಇಟ್ಟು ಇದನ್ನು ಸರ್ವ್ ಮಾಡೋದಕ್ಕೆ ಇಟ್ಟರೆ ಸಖತ್ತಾಗಿರುವಂಥ ಮುಂಬೈ ಸ್ಟೈಲಲ್ಲಿ ಮಾಡುವಂಥ ಬೇಸಿಕ್ ವಡಾಪಾವ್ ಸಖತ್ತಾಗಿ ರೆಡಿ ಆಗುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಮುಂಬೈ ಸ್ಟೈಲಲ್ಲಿ ಮಾಡುವಂಥ ಲಡಿ ಪಾವ್, ಅದ್ರ ಜೊತೆಲೆ ಮುಂಬೈಯಲ್ಲಿ ಮಾಡುವಂಥ ಬೇಸಿಕ್ ವಡಾಪಾವ್ನ ಮಾಡೋದು ಹೇಗೆ ಅಂತ. ಸೊ ಖಂಡಿತ ನೀವು ಕೂಡ ನಿಮ್ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ಈ ರೆಸಿಪಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮತ್ತೆ ಇನ್ನೊಂದು ಸೂಪರ್ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.